ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮೋಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ SSC GD ನಿನ್ನೆ ಕೆ ಆನ್ಸರ್ ಬಿಟ್ಟಿದ್ದಾರೆ. ಸೊ ನಿಮ್ದು ಸ್ಕೋರ್ನ ಯಾವ ರೀತಿಯಾಗಿ ಚೆಕ್ ಮಾಡಬೇಕು, ಸೊ ನಿಮ್ದು ಎಷ್ಟು ಸ್ಕೋರ್ ಆಗಿರೋ ನೀವು ಫಿಸಿಕಲ್ಗೆ ಎಲಿಜಿಬಲ್ ಇರ್ತೀರಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ನೀವು SSC GD ಒಳಗೆ ಸೊ ನಿಮ್ದು ಸ್ಕೋರ್ ಚೆಕ್ ಮಾಡಬೇಕಾಗಿತ್ತಂದ್ರೆ ನಾವು ಒಂದು ವಿಡಿಯೋದ ಲಿಂಕ್ ಹಾಕಿದ್ದೀನಿ ಕೆಳಗಡೆ. ಸೊ ಆ ಲಿಂಕಿಗೆ ಹೋಗಿ ನೀವೇನು ಮಾಡಿದ್ರೆ ನಿಮ್ದು ರಿಜಿಸ್ಟರ್ ನಂಬರು, ಇಮೇಲ್ ID ಮತ್ತು ಎಂಟ್ರಿ ಇವರ ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿದ್ರೆ ಅಂದರೆ ನಿಮಗೆ ನೆಕ್ಸ್ಟ್ ಈ ರೀತಿ ಬರ್ತದೆ. ಒಂದು ಸೆಕೆಂಡು, ಈ ರೀತಿ ಬರ್ತದೆ. ಸೊ ಇಲ್ಲಿ ಹೋದ ನಂತರ ನೀವೇನು ಮಾಡಬೇಕು, ಯೂಸರ್ ID ಪಾಸ್ವರ್ಡ್ ಹಾಕಬೇಕು. ಸೊ ಅವಾಗ ನಿಮ್ಗೆ ಕ್ಲಿಯರಾಗಿ ಗುರುತಾಗ್ತದೆ. ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಅನ್ಬೇಕು. ನೆಕ್ಸ್ಟ್ ಲಾಗಿನ್ ಅಂದ ಕೂಡಲೇ ನೆಕ್ಸ್ಟ್ ನೋಡ್ರಿ ಇಲ್ಲಿ ಯಾವ ರೀತಿ ಬರ್ತದೆ ಅಂತ. ಸೊ ನಿಮ್ದು ಪೇಪರ್ ಬರ್ತದೆ, ಪೇಪರ್ ಒಳಗೆ ಎಷ್ಟ್ ಆನ್ಸರ್ ಇಲ್ಲಿ ಕ್ಲಿಕ್ ಹಿಯರ್ ಅಂದ್ರೆ ನಿಮ್ದು ಪೇಪರ್ ಬಂದ್ಬಿಡ್ತದೆ. ನಿಮ್ಮ ಪೇಪರ್ ಒಳಗೆ ನೀವು ಎಷ್ಟು ಕ್ವಶನ್ ಕರೆಕ್ಟ್ ಮಾಡಿದಿರಿ, ತಪ್ಪು ಮಾಡಿದಿರಿ, ಅದೆಲ್ಲ ಬರ್ತದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಯಾವ ರೀತಿ ಓಪನ್ ಮಾಡ್ಬೇಕಂತ ಆಲ್ರೆಡಿ ನಾ ಒಂದು ಲಿಂಕ್ ಹಾಕಿದ್ದೀನೋ, ಆ ಲಿಂಕ್ ಹೋಗಿ ನಿಮ್ದು ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿದ್ರೆ ನಿಮ್ಮ ಪೇಪರ್ ಓಪನ್ ಆಗುತ್ತೆ. ಸೊ ನಿಮ್ಮ ಪೇಪರ್ ಓಪನ್ ಆದ ನಂತರ ಸೊ ನಿಮ್ಮ ಕಾಸ್ಟ್ಗೆ ನೀವು ಎಷ್ಟು ಕರೆಕ್ಟ್ ಹಾಕಿರೋ ಫಿಸಿಕಲ್ ಕ್ವಾಲಿಫೈ ಆಗ್ತಿರೋ ನೋಡೋಣ. ಸೊ ಫಸ್ಟ್ ಜನರಲ್ದವ್ರಿಗೆ ಸೊ 30% ಕೊಟ್ಟಾರ, ಕ್ವಾಲಿಫೈ ಆಗಬೇಕಾಗಿತ್ತು ಎಷ್ಟು ರೀ, 30%. 30% ಅಂದ್ರೆ ಏನು ರೀ, ನಮ್ಮ ಟೋಟಲ್ ಮಾರ್ಕ್ಸ್ ಎಷ್ಟಿದಾವು, 160 ಅಂಕದವು. ಎಷ್ಟಿದಾವ ರೀ, 160 ಅಂಕ. ಈ ಥರದ 30% ಅಂದ್ರೆ ಏನು ರೀ, 30 ಬಾಗ್ಲೇ 100. SSC GD ಒಳಗೆ ಪರ್ಸೆಂಟೇಜ್ ಚಾಪ್ಟರ್ ಅಂತೂ ಎಲ್ಲರೂ ಕಲ್ತಿರ್ತೀರಿ. ಸೊ ಈ ಜೀರೋ ಕ್ಯಾನ್ಸಲ್ ಆಯಿತು, 16 ಮೂರಲೇ ಎಷ್ಟು ರೀ, 48. ನಿಮಗೆ ಏನಾದರೂ 48 ಮಾರ್ಕ್ಸ್ ಕರೆಕ್ಟ್ ಇದ್ದು ಅಂದರೆ ನೀವು ಫಿಸಿಕಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ. ಏನು ಮಾಡಬೇಕು, ಫಿಸಿಕಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಜನರಲ್ದವ್ರು. ನೆಕ್ಸ್ಟ್ OBCದವ್ರು ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ 25% ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, 25%. ನಿಮ್ಮೂ ಏನಾರೇ 40 ಕ್ವಶನ್ನ ಕರೆಕ್ಟ್ ಆಗಿದ್ದು ಅಂದರೆ ನೀವು ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಫಿಸಿಕಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ. ಒಬ್ಬೊಬ್ಬರು ಚಲೋ ಸ್ಕೋರ್ ಮಾಡಿರ್ತಾರೆ, ಈಗ 160 ಔಟ್ ಆಫ್ 140-145 ಮಾರ್ಕ್ಸ್ ತೊಗೊಂಡ್ರೆ ನಮ್ಮ ವಿದ್ಯಾರ್ಥಿಗಳು, ಆದರೆ ಅವ್ರದ್ದು ಹೈಟ್ ಪ್ರಾಬ್ಲಮ್ ಅದ, ಚೆಸ್ಟ್ ಪ್ರಾಬ್ಲಮ್ ಅದ, ಇಂಥವ್ರೆಲ್ಲನೂ ಫಿಸಿಕಲ್ ಒಳಗೆ ಮೆಡಿಕಲ್ ಒಳಗೆ ಫೇಲ್ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಸ್ಕೋರ್ ಕಡಿಮೆ ಐತೆ ಅಂತೇಳಿ ಯಾರೂ ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ದಯವಿಟ್ಟು ಎಲ್ಲರೂ ಫಿಸಿಕಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ. ಸೊ ಫಿಸಿಕಲ್ ಒಳಗೆ ಏನು ಇರ್ತದಪ್ಪ ಅಂದ್ರೆ, ಸೊ ಫಸ್ಟಿಗೆ ನಾವು ಫಿಸಿಕಲ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತಂದ್ರೆ ಯಾವುದೋ ಒಂದು ಕಾಸ್ಟನ್ನ ಬಿಟ್ಟು, ನಮ್ಮ ನಾರ್ಮಲ್ ಆಗಿ ಬಾಯ್ಸ್ದು ಎಷ್ಟು ಇರ್ಬೇಕ್ರಿ ಹೈಟ್, 170 cm ಇರಬೇಕು. ಗರ್ಲ್ಸ್ದು 157 cm ಇರಬೇಕು. ಅದೇನಂತರ ನೆಕ್ಸ್ಟ್ 5 km ರನ್ನಿಂಗ್ ಇರ್ತದೆ ಬಾಯ್ಸ್ಗೆ, ಎಷ್ಟ್ರಿ, 5 km ರನ್ನಿಂಗನ್ನು 24 ನಿಮಿಷ ಒಳಗೆ ಕವರ್ ಮಾಡಬೇಕು. ಎಷ್ಟ್ರಿ, 24 ನಿಮಿಷ ಒಳಗೆ ಕವರ್ ಮಾಡಬೇಕು. ಗರ್ಲ್ಸ್ಗೆ 1.6 km ರನ್ನಿಂಗ್ ಇರ್ತದೆ, ಎಷ್ಟ್ರಿ, 1.6 km. ಇವರು ಕೂಡ 8 ನಿಮಿಷ ಒಳಗೇನೋ ಕವರ್ ಮಾಡಬೇಕು, ಎಷ್ಟ್ರಿ, 8 ನಿಮಿಷ ಒಳಗೆ. ಇದು ಫಿಸಿಕಲ್ ಇರ್ತದೆ. ನೆಕ್ಸ್ಟ್ ಹೈಟ್ ಅಂತೂ ಬಾಯ್ಸ ಗರ್ಲ್ಸ. ನೆಕ್ಸ್ಟ್ ನಾರ್ಮಲ್ ಆಗಿ ಬಾಯ್ಸ್ದ ಚೆಸ್ಟ್ ಮೆಜರ್ಮೆಂಟ್ ಮಾಡ್ತಾರೋ, ಎಷ್ಟ್ರಿ, ನಾರ್ಮಲ್ ಆಗಿ ಹಿಡಿದಾಗ, ಸೊ ನಿಪ್ಪಲ್ ಹತ್ರ ಹಿಡಿದಾಗ ಎಷ್ಟಿರಬೇಕು, 80 cm ಇರಬೇಕು. ನೆಕ್ಸ್ಟ್ ಎಕ್ಸ್ಪಾಂಡ್ ಮಾಡಿದಾಗ 5 cm ನಿಮಗೆ ಉಪ್ಸಾಕ್ ಬರ್ತಿರ್ಬೇಕು. ಸೊ ಫಸ್ಟ್ ಸಾಕಷ್ಟು ಜನ ಅಭ್ಯರ್ಥಿಗಳು ಫೇಲ್ ಆಗಿದ್ದೆ ಇಲ್ಲಿ ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಒಳಗೆ, ಓಕೆ, 80 cm ಚೆಸ್ಟ್ ಕೂತ್ಕೊಂಡು ಫೇಲ್ ಆಗಿದೆ. ಸೊ ಓಕೆ, ನೆಕ್ಸ್ಟ್ ನೋಡೋಣ. ಹಾಗೆ ನೆಕ್ಸ್ಟ್ ಏನದಪ್ಪ, ಸೊ SSC GD ಮೆಡಿಕಲ್ ಒಳಗೆ ಈ ಸೆಲೆಕ್ಷನ್ ಪ್ರೊಸೆಸ್ದಾಗ ಏನೇನು ಇರ್ತದೆ ನೋಡ್ರಿ, ಇವೆಲ್ಲ ಇರ್ತಾವ ಮೆಡಿಕಲ್ ಎಕ್ಸಾಮಿನೇಷನ್ ಒಳಗೆ. ಸೊ ನಾವು ಡೀಟೇಲ್ ಆಗಿ ಡೈರೆಕ್ಟ್ ಪಾಯಿಂಟ್ ಹೋಗಿಬಿಡೋಣ, ಏನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಎಕ್ಸಾಮಿನೇಷನ್ ಆಫ್ ಇಯರ್ಸ್, ಕಿವಿ ಚೆಕ್ ಮಾಡ್ತಾರೆ. ಕಿವಿ ಒಳಗೆ ಏನು ಚೆಕ್ ಮಾಡ್ತಾರೆ ಅಂದ್ರೆ, ಕಿವಿ ಒಳಗೆ ನಾ ಡೀಟೇಲ್ ಆಗಿ ಕನ್ನಡದಾಗ ತಿಳಿಯೋಂಗೆ ಹೇಳ್ಬಿಡ್ತು, ಕಿವಿ ಒಳಗೆ ಫಸ್ಟ್ ಕೂಗ್ನ ಇರಬಾರ್ದು, ವ್ಯಾಕ್ಸನ್ನು ಕ್ಲೀನ್ ಮಾಡ್ಕೊಂಡು ಹೋಗಿರ್ಬೇಕು ಫಿಸಿಕಲ್ ಮುಗಿಸೊಂದ ಮೆಡಿಕಲ್ಗೆ ಹೋಗ್ಬೇಕಾರೆ. ನೆಕ್ಸ್ಟ್ ನಿಮ್ಮ ಕಿವಿ ಫೊರದೆಗೆ ಕುಗ್ನಿ ತೆಗಿಯೋ ಮುಂದೆ ಸ್ವಲ್ಪ ಏನಾದರೂ ಹತ್ತಿ ಕಲಿ ಬಿದ್ದಿದ್ವು ಅಂದ್ರೆ, ಸೊ ಕಚ್ಚಾಗಿದ್ದು ಅಂದ್ರೆ ಅವಾಗೂ ರೀಮೆಡಿಕಲ್ ಬರೆಯುವಂಥ ಚಾನ್ಸ್ ಇರ್ತದೆ. ಸೊ ಕುಗ್ನಿ ತಗೊಂಡವರು ವ್ಯಾಕ್ಸ್ ತಗೊಂಡಿದ್ದಾರೆ ಅಂತೇಳಿ ಮನೆಯಾಗ ತಗೋಕ್ ಹೋಗ್ಬಿಡ್ರಿ. ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗಿ ಕ್ಲೀನ್ ಮಾಡ್ಕೊಂಡ್ರೆ ನೀವು ಅಗದಿ ಈಸಿಯಾಗಿ ಮೆಡಿಕಲ್ ಪಾಸ್ ಆಗ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಅಲ್ಲಿ ಫೊರದೆ ಏನಾದರೂ ಹೋಲ್ ಆಗೈತಿ ಅಂತ ಚೆಕ್ ಮಾಡಿದ್ರೆ, ಇವು ಮೇಜರ್ ಪಾಯಿಂಟ್ ಮೆಡಿಕಲ್ ಒಳಗೆ ಚೆಕ್ ಮಾಡು. ನೆಕ್ಸ್ಟ್ ಯಾವ್ದ್ರಿ, ನೋಸ್, ಮೂಗು. ಮೂಗಿನೊಳಗೆ ಏನು ಚೆಕ್ ಮಾಡ್ತಾರೆ, ಇಲ್ಲೇನಾದರೂ ಮೌಸ್ ಬೆಳೆದೈತಿ ಅಂತ ಚೆಕ್ ಮಾಡ್ತಾರೋ. ನೆಕ್ಸ್ಟ್ ಅಷ್ಟು ಬಿಟ್ಟರೆ ಏನು ಡೀಪಾಗಿ ಚೆಕ್ ಮಾಡಲ್ಲ, ಅವ್ರು ಕೊಟ್ಟಿರ್ತಾರೆ ಆದರೆ ಅಷ್ಟೊಂದೆಲ್ಲ ಏನಿರೋದಿಲ್ಲ.
ಡೆಂಟಲ್ ಎಕ್ಸಾಮಿನೇಷನ್. ಕರೆಕ್ಟಾಗಿ ಎಲ್ಲ ಹಲ್ಲುಗಳಿರಬೇಕು. ಒಂದು ಹಲ್ಲು ಹುಳುಕಿದ್ರೂ ಪಾಸ್ ಆಗ್ತಾರೆ, ಒಂದು ಹಲ್ಲು ಮುರಿದಿರೂ ಪಾಸ್ ಆಗ್ತಾರೆ. ನೆಕ್ಸ್ಟ್ ಬಕಲ್ ಕ್ಯಾವಿಟಿ ಬಗ್ಗೆ ನಾವು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೇನು, ಸೊ ಅದನ್ನು ನೋಡಿದರೆ ಗೊತ್ತಾಗ್ತದೆ. ಭರತೇಶ್ ಮೂಡಲಗಿ ಶಾರ್ಟ್ ವಿಡಿಯೋಸ್ SSCGD ಮೆಡಿಕಲ್ ಅಂತ ಸರ್ಚ್ ಮಾಡಿದರೆ ಸಾಕಷ್ಟು ಮೆಡಿಕಲ್ ವಿಡಿಯೋಗಳು ಬರ್ತವೆ ಡೆಂಟಲ್ ಬಗ್ಗೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಆನ್ ಸ್ಟ್ಯಾಂಡಿಂಗ್, ಸೊ ನಿಮ್ಮನ್ನು ನಿಲ್ಲಿಸಿ ಏನೇನು ಚೆಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಾತಾಡೋಣ ಹ್ಯಾಂಡ್ ಇಂಜುರಿ ಎಕ್ಸಾಮಿನೇಷನ್. ಹ್ಯಾಂಡ್ ಇಂಜುರಿ ಅಂದರೆ ಎರಡು ಕೈಗಳು, ಕೈಗಳು ಎರಡು ಕರೆಕ್ಟ್ ಅದಾವೋ ಇಲ್ಲೋ, ಕೈ ಶೇಕ್ ಆಗ್ತೈತಿನ, ಎಲ್ಲ ಬಟ್ಟುಗಳು ಮೊಮೆಂಟ್ ಆಗ್ತಾವೆ ಇಲ್ಲೋ, ಇಲ್ಲಿಂದ ಇಲ್ಲಿಗೆ ಭಾಳ ಏನಾದರೂ ಕರ್ವ್ ಐತೇನ, ಸೊ ಇಂಥವನ್ನೆಲ್ಲೂ ಪಾಯಿಂಟ್ಗಳನ್ನ ಚೆಕ್ ಮಾಡ್ತಿರ್ತಾರೆ. ನೆಕ್ಸ್ಟ್ ನೆಕ್ ಎಕ್ಸಾಮಿನೇಷನ್, ಇಲ್ಲೂ ಏನಾದ್ರು ನಿಮ್ಗೆ ಗ್ವೈಟರ್ ಆಗೈತಿನ ಅನ್ನೋದು ಚೆಕ್ ಮಾಡ್ತಿರ್ತಾರೆ, ಯಾವುದಾದ್ರೂ ರೋಗ ಐತೇನ, ಸೊ ಅದ್ರ ಬಗ್ಗೆ ಚೆಕ್ ಮಾಡ್ತಿರ್ತಾರೆ ನೆಕ್ ಒಳಗೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಆಫ್ ಅಪ್ಪರ್ ಎಕ್ಸ್ಟ್ರೀಮ್ಸ್, ಅಪ್ಪರ್ ಎಕ್ಸ್ಟ್ರೀಮ್ಸ್ ಅಬ್ಡಾಮಿನಲ್ ಒಳಗೆ ಭಾಳ ಡೀಪ್ ಚೆಕ್ ಮಾಡ್ತಿರ್ತಾರೆ. ಇಲ್ಲಿ ಎಲ್ಲಾನು ನಿಮ್ದು ಹರ್ನಿ ಐತೇನ, ಹರ್ನಿ ಪ್ರಾಬ್ಲಮ್ ಐತೇನ, ಟೆಸ್ಟಿಸ್ ಅದಾವೋ ಇಲ್ಲೋ, ಅದ್ರ ಬಗ್ಗೆ ಎಲ್ಲ ಚೆಕ್ ಮಾಡ್ತಿರ್ತಾರೆ. ಮೂಲವಾದಿ ಬಗ್ಗೆ ಚೆಕ್ ಮಾಡ್ತಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಒಂದು ಫಿಸಿಕಲ್ ವಿಡಿಯೋನ ರೆಡಿ ಮಾಡಿದ್ವಿ, ಸ್ವಲ್ಪ ಎಡಿಟಿಂಗ್ ಪ್ರೊಸೆಸ್ ಒಳಗದ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಎಕ್ಸಾಮಿನೇಷನ್ ಆಫ್ ಲೋವರ್, ಸೊ ಇದ್ರ ಬಗ್ಗೆನೂ ನಾನು ಮಾಡಿರ್ತೀನಿ ವಿಡಿಯೋನ. ಸೊ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗೆ SSCGD ಫಿಸಿಕಲ್ ಬ್ಯಾಚಸ್ಗಳು ಪ್ರಾರಂಭವಾಗಿರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಲಯನ್ಸ್ ಕರಿಯರ್ ಅಕಾಡೆಮಿಯನ್ನು ಸಂಪರ್ಕಿಸಿ ನಿಮ್ಮ ಫಿಸಿಕಲ್ ಪಾಸ್ ಆಗ್ತಕ್ಕಂಥ ಕನಸನ್ನು ನನಸು ಮಾಡಿಕೊಳ್ಳಿ. ಜೈ ಹಿಂದ್.